الله ربنا ملك ملك كل कई कर मैं मेकडी बलगाल तो 20 डिग्री अप तो 1 सल्पा 2 3 4 सल्पा तमिल से आगे पाद मुंदे हिंदे मारे पाद गोला कार मारते हैं रे क्लॉकवाइज एंटी क्लॉकवाइज पवन मुक्तासन भाग एरेडो 5 वापस तो नहीं ఇవన్న కరెక్ట్ స్టౌ 6 7 8 రిలాక్స్ లెఫ్ట్ లెగ్ 1 2 3 4 పాద ముందేయింది క్లాక్ వైజ్ అండ్ క్లాక్ వైజ్ పవన ముక్తాసన భాగ ఎరడు మాడ్రంద శరీరద ఒట్టే భాగద స్థూలత కడిమ ఆగ్తద జీర్ణాంగ వృద్ధి ఆగ్తద కాలుగల నోవు బావుగలను కడిమ మాడ్తద మత్తు స్నాయుగలు సబలగొళ్ళుతవే ಇದರಿಂದ ಶರೀರ ಯಾವಾಗಲೂ ಸಂತುಲನವಾಗಿರ್ತದೆ ಮತ್ತು ರಕ್ತ ಶುದ್ಧಿ ಆಗ್ತದೆ. ಕಾಲಿನಲ್ಲಿರುವ ಅಶುದ್ಧ ರಕ್ತ ಹೃದಯ ರಕ್ತಗೊಂದು ಆ ರಕ್ತವನ್ನು ಶುದ್ಧಿಗೊಳಿಸ್ತದೆ ಮತ್ತು ಹೊಟ್ಟೆಯ ಭಾಗದ ಸ್ಥೂಲತೆಯನ್ನು ಬೇಗ ನಿವಾರಣೆ ಮಾಡ್ತದೆ. ವಾಪಸ್ 5 6 7 8 ರೈಟ್ ಲೆಗ್ 1 2 3 4 ವಾಪಸ್ 5 6 7 8 లెఫ్ట్ లెగ్ 1 2 3 4 వాపస్ 5 స్వల్పత్ మిల్లి 6 7 8 రిలాక్స్. ఈ బలగాలన్న క్లాక్ వైజ్ యాంటీ క్లాక్ వైజ్ 1 బలగాల బలగడండి 1 2 స్లో బిగ్ సర్కిల్ 3 4 ಆಪೋಸಿಟ್ 5 ಕಾಲು ತನಕ ಹೋಗ್ಬೇಕು ಸ್ಲೋ ಮೂಮೆಂಟ್ ಆಗ್ಬೇಕು 6 7 8 ರಿಲ್ಯಾಕ್ಸ್ ಬಿಗ್ ಸರ್ಕಲ್ ಲೆಫ್ಟ್ ಲೆಗ್ 1 2 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್. ಈಗ ಎರಡು ಕಾಲುಗಳನ್ನು ಮೇಲತ್ತ ಹೋಗೋಣ 1 20 ಡಿಗ್ರಿ 2 3 4 ಫೀಟ್ ಹಾಗೆ ಪೀಚೆ ಕ್ಲಾಕ್ ವೈಸ್ ಐತಿ ಕ್ಲಾಕ್ ವೈಸ್ ನಿಧಾನವಾಗಿ ವಾಪಸ್ ಹೋಗೋಣ 5 6 7 8 ರಿಲ್ಯಾಕ್ಸ್. ಪುನಃ ಮತ್ತೊಮ್ಮೆ ಮಾಡೋಣ 1 ಸ್ವಲ್ಪ ಮೇಲೆತ್ತಿ ನಿಲ್ಲಿಸಿ 2 3 4 5 ವಾಪಸ್ ಬನ್ನಿ 6 7 8 ರಿಲ್ಯಾಕ್ಸ್. ಬೋತ್ ಲೆಗ್ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ 1 ಸ್ಟಾರ್ಟ್ ಬಲಗಡೆಯಿಂದ 2 ಬಿಗ್ ಸರ್ಕಲ್ 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್. ಒನ್ ಟೂ ತ್ರೀ ಫೋರ್ ಅಪೋಸಿಟ್ 5 6 7 8 ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಂ ಮೊದಲದ್ದು
ರೆಡಿ ಸೈಕ್ಲಿಂಗ್ ನಾಲ್ಕು ಪ್ರಕಾರದ ಸೈಕ್ಲಿಂಗ್ ಬಲಗಾಲಿಂದ ಶುರು 1 2 3 4 ಅಪೋಸಿಟ್ ಸೇಮ್ 5 6 7 8 ರಿಲ್ಯಾಕ್ಸ್ ಲೆಫ್ಟ್ ಲೆಗ್ 1 2 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್. ಈಗ ಮುಂದಿನ ಸೈಕ್ಲಿಂಗ್ ನಿರಂತರ ಸೈಕ್ಲಿಂಗ್ ಸಿದ್ಧತೆ 1 2 ಕಂಟಿನ್ಯೂ ಹೋಗಲ್ಲ 3 ಕಾಲಿಗೆ ನಿಂತ್ಕೊಂಡು 4 ಕೈ ಮುಂದೆ 5 ಅಪೋಸಿಟ್ 6 7 8 9 10 ರಿಲ್ಯಾಕ್ಸ್. ಮುಂದಿನ ಸೈಕಲ್ ಎರಡು ಪಾದಗಳು ಕೂಡಿಸಿ ಮಾಡ್ತಾ ಹೋಗಿ 1 2 3 4 ಅಪೋಸಿಟ್ 5 6 7 8 9 10 ರಿಲ್ಯಾಕ್ಸ್. ಮುಂದಿನ ಸೈಕ್ಲಿಂಗು ಕಾಲು ಮೇಲೆ ಹೋದಾಗ ಅಗಲು ಮಾಡೋದು, ಕೆಳಗೆ ಬಂದಾಗ ಕೊಡಿಸೋದು. ಸಿದ್ಧತೆ ಪ್ರಾರಂಭ 1 2 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್. ರಿಲ್ಯಾಕ್ಸ್ ಸಂಪೂರ್ಣ. ರೆಡಿ ಸಿದ್ಧತೆ 1 ಬಲಗಾಲಿ ಮೊದಲು ಬಲಗಾಲಿ ಮುಟ್ಟಿ 2 ಚಂದ್ರ ಹೇಗೆ ಮಾಡ್ಕತ್ತೆ ಸೇಮ್ ಕಟ್ಟಿ 3 4 5 6 7 8 9 10 ರಿಲ್ಯಾಕ್ಸ್. ಇದು ಹೊಟ್ಟೆ ಚರ್ಬಿ ಕಡಿಮೆ ಮಾಡ್ತದೆ, ಹೊಟ್ಟೆ ಮೇಲೆ ಜಾಸ್ತಿ ಅಸ್ವಲ್ಪ ಪರಿಣಾಮ ಮಾಡ್ತದೆ. ಹಾಂ, ಈಗ ಎರಡು ಕಾಲು 1 2 ಕಂಟಿನ್ಯೂ, ಕೈ ಕಾಲು ಹಂಗೆ ಚೆನ್ನಾಗಿ ಇರಬೇಕು. 3 4 5 6 ಕಂಟಿನ್ಯೂ ಆಗಿರಲಿ. ಅಪೋಸಿಟ್ ಲೆಗ್ 1 2 ಕಂಟಿನ್ಯೂ 3 4 5 6 ರಿಲ್ಯಾಕ್ಸ್. ಎರಡು ಕಾಲು ಕೂಡಿಸಿ 1 2 3 4 5 6 ಅಪೋಸಿಟ್ 7 8 9 10 ರಿಲ್ಯಾಕ್ಸ್. ರಿಲ್ಯಾಕ್ಸ್ ಸಂಪೂರ್ಣ. ಕೈ ಹಿಂದಿಲ್ಲ, ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ರಿಲ್ಯಾಕ್ಸ್. 1 ಬಲಗಾಲು ಮುಟ್ಟಿಸ್ಕೊಳ್ಳಿ, ಇನ್ಹೇಲ್ 2 ಎಕ್ಸೇಲ್ 3 ಇನ್ಹೇಲ್ 4 ರಿಲ್ಯಾಕ್ಸ್. ಅಪೋಸಿಟ್ ಲೆಗ್ 1 ಇನ್ಹೇಲ್ 2 ಎಕ್ಸೇಲ್
3 inhale, 4 relax, 1 inhale, 2 exhale, 3 inhale, 4 relax, 1 inhale, 2 exhale, 3 inhale, 4 relax, dono erdu kal lengthu, 1 inhale, erdu kal lengthu, 2 exhale, 3 inhale, 4 relax, 1 inhale, 2 exhale, 3 inhale, 4 relax, 1 inhale, same, ಮಾಡಿ ಹೆಂಗ್ ಬಿಡ್ತಾರ ಅದನ್ನ ಸೇಮ್, 2 ಬಲಗಡೆ 3 ನಾಲ್ಕು, 2 exhale, 3 ನಾಲ್ಕು, 3 inhale, ಒಳ್ಳೆ ಒಳ್ಳೆ ಪೂರ್ಣ, 4 ರೈಟ್ ಪೂರ ಮುಗಿಸ್ತಾ, 4 ಪೂರ ಮುಗಿಸ್ತಾ, 5 6 7 8 9 10 relax, relax, 1 2 3 ముఖ ప్రొజెక్ట్ హ్యాండ్స్ నీట్ 4 స్లో 5 ಇದರಿಂದ ಬೆನ್ನಿನಲ್ಲಿರುವಂತ ಮಾಂಸಪೇಶಿಗಳು ಮಜಬೂತ ಆಗ್ತವೆ ಮತ್ತು ಡೀಲ್ ಆಗ್ತವೆ ಆ ಬಳಿಕ ಅಲ್ಲಿ ವೇಟ್ ಕಡಿಮೆ ಮಾಡ್ತದೆ 5 6 7 8 9 10 11 ಚಲೋ ರಿಲ್ಯಾಕ್ಸ್ ರೆಡಿ ಪೊಸಿಷನ್ 1 2 ಮಲಗೋದು ಕೂಡೋದು 3 4 5 6 7 8 9 10 ಈಗ ಎರಡನೇ ಪೊಸಿಷನ್ 1 2 ಪಾಡನಗತ 3 4 5 6 7 8 1 2 more than 7 3 ಕೂಡಿ ಫೋಕಸ್ ಮಲ್ಲಿ ಬಿಡುತ್ತೆ 4 5 6 ನಿಮ್ಮ ಅಷ್ಟು ನೀವು ಮಾಡ್ತಾ ಇದ್ದೀವಿ ಒಂದು ನಾಲ್ಕು 7 8 9 10 11 ಚಲು 30 40 50 ರಿಲ್ಯಾಕ್ಸ್ ಬಲಗಲ ಮೇಲೆ ಎಡಗಲ ಬಿಡ್ರಿ 1 2 ಅಪೋಸಿಟ್ ಪೊಸಿಷನ್ 3 4 5 6 ರಿಲ್ಯಾಕ್ಸ್ ಅಪೋಸಿಟ್ ಈ ಸೇಮ್ ಲಗ್ಗ ಅದೇ ಅಪೋಸಿಟ್ ಅದನ್ನು 1 1 2 3 4 5 6 ರಿಲ್ಯಾಕ್ಸ್ ಮುಂದೆ
ಟೂ ಒಂದಂದ್ರೆ ಒಂದು ಕಾಲ್ ಮಾಡ್ತೀವಿ. ನೀವು ಅವಸರ ಯಾಕೆ ಮಾಡ್ತೀರಿ, ಎಲ್ಲ ಬದಲು ಮಾಡ್ತೀರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಒನ್ ಬಲಗಾಲ್ ಮಾಡ್ತೀವಿ, ಟೂ ಬಲಗಾಲ್ ಮೊಣಕಾಲ್, ತ್ರೀ ಮೊಣಕಾಲ್ ನಾಲ್ಕು ಹಚ್ಚಿ ಅಪೋಸಿಟ್ ನೋಡಿ, ಫೋರ್ ಫೈವ್ ಒಂದೇ ಕಾಲು ಮಾಡಿ, ಸಿಕ್ಸ್ ಅಪೋಸಿಟ್, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಒನ್ ಟೂ ತ್ರೀ ಫೋರ್. ಈಗ ಸೇಮ್ ಹೆಂಗದ ಹಂಗೆ ಈ ಕಡೆ ಮುಟ್ಟಿಸ್ಬಿಡ್ರಿ, ಫೈವ್ ಕಾಲು ಕಟ್ಟಿನ ಬನ್ನಿ, ಪೂರ್ಣ ಆ ಕಡೆ ಮುಟ್ಟಿಸಿ, ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ಅಪೋಸಿಟ್ ಲೆಗ್ ಮೇಲೆ ಬಿಡ್ರಿ, ಒನ್ ಮೇಲಿಡಲ್ಲ ನೀವು ಒಬ್ಬರಿ ಆಯ್ತು, ಟೂ ಮುಡಿಸಿ ಬಲಗಡೆ ಮುಡಿಸಿ, ತ್ರೀ ಆ ಕಡೆ ಅಪೋಸಿಟ್ ಮುಡಿಸ್ಬಿಡಿ, ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ಮರ್ಕಟಾಸನ, ಒನ್ ಕಾಲಾಗಲ್ಲ ಇಟ್ರೆ ಸ್ವಲ್ಪ ಅದ ಮುಡ್ಕೊಡಿ, ಮತ್ತು ಕೈ ಮುಷ್ಟಿ ಕೈ ಆಗಲ್ಲ, ಟೂ ತ್ರೀ ಅಪೋಸಿಟ್ ಆಗಿ ಮುಟ್ಟಿ ಕಾಲಾಗಲ್ಲ ಬೇರೆ ಬೇರೆ, ಫೋರ್ ಫೈವ್ ಕಾಲು ಬೇರೆ ಬೇರೆ ಮನೋರ ಕಾಲು ಬೇರೆ ಬೇರೆ ಬೇಕು ನೋಡಲ್ಲ ಎಲ್ಲರೂ, ಸಿಕ್ಸ್ ಸೆವೆನ್ ಇದು ಬೇರೆ ಇದು ಬೇರೆ ಇದು ಬೇರೆ ಫೇಲ್ ಆಗುತ್ತೆ, ಇಷ್ಟು ಏಟ್ ಇಷ್ಟು ಮಾಡಿರಿ ನೀವು ಯಾಕೆ ಇಷ್ಟು, ನೈನ್ ಟೆನ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸಂಪೂರ್ಣ, ಒನ್ ಬಲಗಾಲ್ ತೊಗೊಂಡ ಕಡೆಗೆ ಇಟ್ಕೊಳ್ಳಿ, ಲೆಗ್ ಸ್ಟ್ರೇಟ್ ಅಪೋಸಿಟ್, ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್. ಈಗ ಎರಡು ಕಾಲು ತೊಗೊಳ್ಳೋದು ಬರ್ತೀವಿ, ಒನ್ ಎರಡು ಕಾಲು ಇಟ್ಕೊಂಡು ಹೋಗ್ರಿ, ಎತ್ತಿ ಮೇಲೆ ಬಲಗಡೆ ಯಾವ ಕಡೆ ನಿಂತು, ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಒನ್ ಬಲಗೈ ಕೈ ಹಿಡ್ಕೊಳ್ಳಿ, ಇನ್ಹೇಲ್ ಟೂ ಎಕ್ಸೇಲ್ ಮುಟ್ಟಿಸಿ, ತ್ರೀ ಇನ್ಹೇಲ್ ಫೋರ್ ರಿಲ್ಯಾಕ್ಸ್ ಅಪೋಸಿಟ್ ಲೆಗ್, ಒನ್ ಇನ್ಹೇಲ್ ಟೂ ಎಕ್ಸೇಲ್ ಮುಟ್ಟಿಸಿ ಸ್ವಲ್ಪ ಹೊತ್ತಲ್ಲಿ, ತ್ರೀ ಇನ್ಹೇಲ್ ಮಲ್ಕೊಳ್ಳಿ, ಫೋರ್ ರಿಲ್ಯಾಕ್ಸ್, ಒನ್ ಇನ್ಹೇಲ್ ಟೂ ಎಕ್ಸೇಲ್ ತ್ರೀ ಇನ್ಹೇಲ್ ಫೋರ್ ರಿಲ್ಯಾಕ್ಸ್, ಒನ್ ಇನ್ಹೇಲ್ ಟೂ ಎಕ್ಸೇಲ್ ತ್ರೀ ಇನ್ಹೇಲ್ ಫೋರ್ ರಿಲ್ಯಾಕ್ಸ್ ಎರಡು ಪಾದ ಇಡ್ಕೊಳ್ಳಿ, ಒನ್ ಇನ್ಹೇಲ್ ಟೂ ಎಕ್ಸೇಲ್ ತ್ರೀ ಇನ್ಹೇಲ್ ಫೋರ್ ರಿಲ್ಯಾಕ್ಸ್.
one in here, two at there, three in here, four relax. One in here, two at there, three in here, four relax. One in here, two at there, three in here, four relax. Sampurna relax. Jangan kasih kosong. One. Head remain pun. Two. Muka mele. Santai kalge. Kalge santai. Wapas three. Malik beri. Four. Head beri. ಇದು ಸೊಂಟದ ಎಕ್ಸಸೈಜ್ ನೇ ಮಾಡ್ತದೆ. ಸ್ಲೀಪ್ ಡಿಸ್ಕ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಆಗೋದ್ರಿಂದ ನಿಮ್ಗೆ ಚಲೋ ಆಗುತ್ತೆ. ಸೆವೆನ್ ಏಟ್. ಈಗ ಸೊಂಟ ಸಮಾಂತರ ಮಾಡಿ, ಸಂತುಲನ ಆಸನ. ಬೆನ್ನುನೋವು ಇದ್ದವರಿಗೆ ಅದಕ್ಕೆ ಭಾಳ ಉತ್ತಮ ಆಗಿರುವಂಥದ್ದು. ಬೆನ್ನುನೋವು ಕಡಿಮೆ ಮಾಡ್ತದೆ, ಭುಜಗಳಿಗೆ ಬಲ ಬರ್ತದೆ ಮತ್ತು ಮುಂದೆ ಬಾಗಿರುವ ಶರೀರ ಸಂತುಲನ ಆಗ್ತದೆ. ಸ್ವಲ್ಪ ಸ್ವಲ್ಪ ನಿಲ್ಲಿಸಿ ಮುಖ ಮುಂದೆ ಮಾಡಿ. ನೈನ್ ರಿಲ್ಯಾಕ್ಸ್. ಒನ್ ಹೇಳಿ, ಇನ್ನೊಂದು ಕಾಲು ಕುಡಿಸಿರ್ರಿ. ಕೆಪ್ಪರಿ ಶರೀರ ಮೊಣಕಾಲು ಬರ್ತಾರೆ, ಶರೀರ ಸಂತುಲನ ಆಸನ. ಟೂ ರಿಲ್ಯಾಕ್ಸ್. ಒಮ್ಮೆ ಸೊಂಟದ ಬಗ್ಗೆ ಸೀದಾ ಬರಲಿ. ತ್ರೀ ಎತ್ತ ಮೇಲೆ ಶರೀರ ಸೀದಾ ಸಂತುಲನ ಆಸನ. ಸೊಂಟ ಮೇಲೆ ಎತ್ತಿ. ಹಾಂ, ಸುಮ್ಮನೆ ಎತ್ತ ಮೇಲೆ ಸೊಂಟದ ಬಗ್ಗೆ ಮೇಲೆ. ಫೋರ್ ರಿಲ್ಯಾಕ್ಸ್, ಸಂಪೂರ್ಣ ರಿಲ್ಯಾಕ್ಸ್.